ನೋಡ್ರಿ, ದೇವೇಗೌಡ್ರ ವಂಶ ನಂಗೆ ಬಹಳ, ನನಗೊಂದು ಆದರ್ಶ ದೇವ್ರ ಬಗ್ಗೆ, ಧರ್ಮದ ಬಗ್ಗೆ. ಆ ವಂಶ, ದೇವೇಗೌಡ್ರ ವಂಶ ಇಟ್ಕೊಂಡಿರೋಂಥ ಭಕ್ತಿ ಎಲ್ಲ ವಂಶದವರು, ಎಲ್ಲ ಕುಟುಂಬದವರು ಇಟ್ಕೋಬೇಕು ಅಂತ ನನ್ನ ಆಸೆ. ರಾಜಕಾರಣಕ್ಕೆ ಪಾಪ ಕುಮಾರಸ್ವಾಮಿಯವರು ಏನೋ ಅಂತ ಹೇಳಿದ್ರು ಅಂತಂದ ತಕ್ಷಣ ನಾನು ಅದಕ್ಕೆ ನಾನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ 36,000 ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ಅನ್ನೋದು ರೀಸರ್ಚ್ ಮಾಡಿದಂಥ ವಿಜ್ಞಾನಿಗಳ ಮುಖಾಂತರ ಹೊರಗೆ ಬರ್ತಾಯಿರೋಂಥ ಈ ಸಂದರ್ಭದಲ್ಲಿ, ಅಲ್ಲಿ ಉತ್ಖನನ ಮಾಡೋಂಥ, ಅದರಲ್ಲಿ ಒಂದು ಮಸೀದಿ ರಿಪೇರಿ ಮಾಡೋಂಥ ಸಂದರ್ಭದಲ್ಲಿ ದೇವರುಗಳು ಸಿಕ್ಕಿದೆ. ಅದ್ರ ಬಗ್ಗೆ ನಡೀತಾ ಇದೆ ಚರ್ಚೆ. ಒಪ್ಪಿಕೊಳ್ಳಿ, ಕುಮಾರಸ್ವಾಮಿಯವರು, ಅವರ ಅಪ್ಪ ಎಂತ ದೇವೇಗೌಡರು ಭಕ್ತಿಯಿಂದ ಅವ್ರ ಜೀವನ ಇಡೀ ಸಾಗಿಸಿ ಇಷ್ಟು ವರ್ಷ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನಾನು ದೇವೇಗೌಡರ ಬಗ್ಗೆ ಬಹಳ ಟೀಕೆ ಮಾಡಲ್ಲ. ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡಿ ಅಭಿವೃದ್ಧಿ ದಿಕ್ಕಿನಲ್ಲಿ ಕ್ರಮ ಕೊಟ್ಟಿದ್ದು ಇಬ್ಬರೇ. ಅತಿ ಹೆಚ್ಚು ಪ್ರವಾಸ ಮಾಡಿದ್ರೊಬ್ಬರು ದೇವೇಗೌಡರು, ಅವ್ರು ಬಿಟ್ಟರೆ ಯಡಿಯೂರಪ್ಪನವರು. ನಾನು ಅವ್ರು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಏನು ನಡೀತಾ ಇದೆ ಅನ್ನೋದನ್ನು ಸಂಶೋಧನೆ ಆಗ್ತಾ ಇದೆ ಇವತ್ತು ದೇಶದಲ್ಲಿ. ನಿಜಕ್ಕೂ ಕೂಡ 36,000 ಅವ್ರ ಮನೆಯಲ್ಲಿರೋಂಥ ಒಂದು ದೇವಸ್ಥಾನವನ್ನು ಪುಡಿ ಮಾಡಿದ್ರೆ ಯಾರಾದರೂ ಸುಮ್ಮನಿರ್ತಿದ್ರಾ? ಕುಮಾರಸ್ವಾಮಿಯವರು ಕರೆಕ್ಟಾಗಿ ತಿಳ್ಕೊಳ್ಳಿ ಅವರು.